ಕೂಡದ ಎಲ್ಲ ಸ್ವಾದವಲ್ಲ ರಸಿಕರಿಗೆಂದು ರೋಗವಿಲ್ಲ ನಾಲಿಗೆಗೆ ರುಚಿ ರುಚಿ ನಾಸಿಕಕ್ಕೆ ಗಮ ಗಮ ಸದಿ ಸಮ ಗಮ ಬಲೆ ಬಂಬ ಸಮ ಸಮ ತೂಕ ಪರಿಮಳ ಪಾಕ ಅಂತಹ ಭೋಜನಕ್ಕೆ ಸಾಧ್ಯ ಇಲ್ಲ ಕಣ್ಣಿಗೆ ಹಿತ ಮನಸ್ಸಿಗೆ ಖುಷಿ ಸಿಕ್ಕರೆ ಬದುಕೆ ಬಲ್ ಬಂಬ ಕೂಟದ ಎಲ್ಲ ಸ್ವಾದವಲ್ಲ ರಸಿಕರಿಗೆಂದು ರೋಗವಿಲ್ಲ ಸಮ ಸಮ ತೂಕ ಪರಿಮಳ ಪಾಕ ಅಂತಹ ಭೋಜನಕ್ಕೆ ಸಾಧ್ಯ ಇಲ್ಲ ನಳಿನಿ ಪಾಕ ನಳನ ಪಾಕ ಸವಿ ರುಚಿಯಲ್ಲಿ ತಮಕ ಬೊಂಬ ಬೊಂಬಾಟ್ ಭೋಜನ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂತ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮೊದಲನೇ ಭಾಗದಲ್ಲಿ ನಾನು ಹೊರಗಡೆ ಹೋಗಿ ಬೇರೆಯವರು ಮಾಡಿದಂಥ ಬೊಂಬಾಟ್ ಭೋಜನವನ್ನು ತಿನ್ನಬೇಕು, ಅದರ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಡಬೇಕು. ಸೊ ಇವತ್ತು ನಾನು ಎಲ್ಲಿ ಹೋಗ್ತೀನಿ, ಏನು ತಿಂತೀನಿ ಅಂತ ತಿಳ್ಕೊಳ್ಳೋ ಖಾತ್ರ ನಿಮಗಿದ್ರೆ ನೀವು ನನ್ನ ಹಿಂದೆ ಬರಬೇಕು. ಸೊ ಲೆಟ್ ಅಸ್ ಸ್ಟಾರ್ಟ್ ನಮ್ಮೂರ ಊಟ. ನಮ್ಮೂರ ಊಟಕ್ಕೆ ಇವತ್ತು ಕೂಡ ನಾನು ಶ್ರೀಮತಿ ಮಮತಾ ಹೆಗ್ಡೆಯವ್ರು ಮಾಡಿದ್ದೀನಿ. ಅವರು ನನಗೋಸ್ಕರ ಅದ್ಭುತವಾದಂಥ ವಡಕ್ಕಿ ಮುದ್ದೆ ಮಾಡಿಕೊಟ್ಟಿದ್ರು ನೆನೆ. ಇವತ್ತು ಸೌತೆಕಾಯಿ ಕರೆ, ಈ ಸೌತೆಕಾಯಿ ಕರೆ ನಾನು ಯಾವತ್ತೂ ತಿಂದಿಲ್ಲ, ಇನ್ಫ್ಯಾಕ್ಟ್ ಆ ಹೆಸರೇ ಕೇಳಿಲ್ಲ. ಸೊ ಅದು ನನಗೆ ತುಂಬ ಕ್ಯೂರಿಯಾಸಿಟಿ ಹೆಂಗಿರುತ್ತದು, ಯಾಕಂದರೆ ಸೌತೆಕಾಯಿ ನಂಗೆ ತುಂಬ ಇಷ್ಟ. ಸೌತೆಕಾಯಿನ ನೀವು ಮಾಡ್ತಾರೆ, ಇದು ಹೆಂಗಿರುತ್ತೆ ನಾವು ತಿಳ್ಕೊಬೇಕು ಅಂತ ಬಂದಿದ್ದೀನಿ ಇವಾಗ. ಆ್ಯಕ್ಚುಲಿ ನಮ್ಮ ಸೈಡ್ ಎಲ್ಲ ಕರೆ ಅಂದರೆ ಚೌ ಚೌ ಟೈಪ್ ಇರುತ್ತಲ್ವ, ಕರೆ ಕರೆ ಓಂಪುಡಿ, ಅದಕ್ಕೆ ಕರೆ ಅನ್ನೋದು. ಸೌತೆಕಾಯಲ್ಲಿ ಓಂಪುಡಿ ಓಂಪುಡಿ ಮಾಡೋದು, ಅದನ್ನ ಸೌತೆಕಾಯಿ ರಸದಲ್ಲಿ ಮಾಡೋದು ನಾವು. ಹೌದಾ? ಅಂದ್ರೆ ಹಾಗೆ. ಸೌತೆಕಾಯಿ ಕರೆಗೆ ಏನೇನು ಪದಾರ್ಥಗಳು ಬೇಕು ಅಂತ ಹೇಳ್ತೀರಾ? ಸೌತೆಕಾಯಿ ಕರೆಗೆ ಫಸ್ಟ್ ಸೌತೆಕಾಯಿ ತುರಿ. ಓಕೆ, ಅದನ್ನ ಇದೇ ಸೌತೆಕಾಯಿ ಅಲ್ವಾ? ಹಾ, ಸೌತೆಕಾಯಿ. ಇದು ಮಂಗಳೂರು ಸೌತೆಕಾಯಿ ಅಥವಾ ಮಲ್ನಾಡ್ ಕಡೆ ಸೌತೆಕಾಯಿ ಹೇಳಿರ್ತಾರೆ. ಇದು ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ. ತುರಿದಿಟ್ಕೊಂಡಿದ್ದೀನಿ. ಓಕೆ, ಆಮೇಲೆ ರಸವನ್ನು ತೆಕ್ಕೋಬೇಕು ಮಿಕ್ಸರ್ ಇಲ್ಲಿ ಹಾಕಿ. ಒಂದು ಕಪ್ಪು ಅಕ್ಕಿ, ಜೀರಿಗೆ, ಜೀರಿಗೆ, ಆಮೇಲೆ ಮೆಣಸಿನ ಪುಡಿ, ಉಪ್ಪು, ಎಣ್ಣೆ ಕರಿಯಕ್ಕೆ. ಎಣ್ಣೆ ಕರಿಯಕ್ಕೆ. ವಂಡರ್ಫುಲ್. ಇವೆಲ್ಲ ಇವತ್ತಿನ ಸ್ಪೆಷಲ್ ಸೌತೆಕಾಯಿ ಕರೆಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಈಗ ಸೌತೆಕಾಯಿ ಕರೆ ಮಾಡೋದು ಹೇಗೆ ಅಂತ ಹೇಳ್ಕೊಡಿ. ಓಕೆ, ಫಸ್ಟ್ ಏನು ಮಾಡಬೇಕು? ಇದು ಸೌತೆಕಾಯಿ ತುರಿದಿಟ್ಕೊಂಡಿದೆ, ಇದು ರಸ ತೆಕ್ಕೊಳ್ಳೋದು ಹೇಗೆ? ಓಕೆ, ಈಗ ಇದನ್ನು ರುಬ್ಕೋಬೇಕಲ್ವಾ? ಇದನ್ನು ರುಬ್ಕೋತೀವಿ, ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್. ಭೋಜನಾ